ಮುನಿಗಳು ಈ ಸತಿಯಂದು ನಿದ್ರಾಂಗನೆಯ ನೂಗಿದರು ಅವನಿತರು ಮುನಿಗಳು ಈ ಸತಿಯಂದು ನಿದ್ರಾಂಗನೆಯ ನೂಗಿದರು ಅವನಿಪರು ಭಾಮಿನಿ ಸಹಿತಲಿರಲು ಭಾಮಿನಿ ಸಹಿತಲಿರಲು ಇತ್ತಲು ಈ ಪಾಂಚಾಲ ಭೂಪತಿಯ ತನುಜನು ಇವರ ಪರೀಕ್ಷೆಗೋ ಸುಗ ಮುನಿ ಪ್ರಕಾಶಪ ಗುಡಿ ಕೇಳಿದನು ಇವರ ಪರೀಕ್ಷೆಗೋ ಸುಗ ಮುನಿ ಪ್ರಕಾಶಪ ಗುಡಿ ಕೇಳಿದನು ಅನಿತು ಮಾತೆಲ್ಲವನು ಮರೆಯಲಿ ನಿಂದು ರಜನಿಯಲಿ ಮಧ್ಯೆ ಮೂಲದಲ್ಲಿ ಇರುವ ಒಂದು ಪ್ರಸಂಗ ಇಲ್ಲಿ ಇಲ್ಲ ಅನ್ನೋದನ್ನ ಹೇಳಬೇಕಾಗುತ್ತೆ ಅದು ಪಾಂಡವರು ದ್ರೌಪದಿಯನ್ನ ಮದುವೆ ಆಗಬೇಕು ಅಂತ ತೀರ್ಮಾನಿಸಿ ಕತ್ತಲಾದ ಮೇಲೆ ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ತಾ ಇದ್ದಾಗಿನ ಪ್ರಸಂಗ ಕೃಷ್ಣ ಬರ್ತಾನೆ ಅಲ್ಲಿಗೆ ಮೂಲದಲ್ಲಿ ಆದರೆ ಕುಮಾರವ್ಯಾಸ ಇದನ್ನ ಬಿಟ್ಟುಬಿಟ್ಟ ಯಾಕೆ ಬಿಟ್ಟ ಅನ್ನೋದನ್ನ ಮುಂದೆ ಕುಂತಿ ಕೃಷ್ಣನ ಪರಿಚಯ ಮಾಡಿಕೊಡುವಾಗ ನೋಡೋಣ ಇಲ್ಲಿ ಆಶ್ಚರ್ಯ ಆಗುತ್ತೆ ನಮಗೆ ಕೃಷ್ಣ ಬರೋ ಸಂದರ್ಭವನ್ನ ಯಾವತ್ತಿಗೂ ಕುಮಾರವ್ಯಾಸ ಕಳ್ಕೊಳ್ಳೋದಿಲ್ಲ ಇಲ್ಲಿ ಕೃಷ್ಣ ಮೂಲದಲ್ಲಿ ಬಂದು ಹೋಗ್ತಾನೆ ಅವನು ಕುಂತಿಗೆ ನಮಸ್ಕಾರ ಮಾಡ್ತಾನೆ ಧರ್ಮರಾಯ ನಮಸ್ಕಾರ ಮಾಡ್ತಾನೆ ಅರ್ಜುನನ್ನು ಅಪ್ಕೊಳ್ತಾನೆ ಅವರ ತಮ್ಮಂದರಿಗೆ ಆಶೀರ್ವಾದವನ್ನು ಮಾಡ್ತಾನೆ ಆಶ್ಚರ್ಯ ಆಗುತ್ತೆ ಧರ್ಮರಾಯನಿಗೆ ಅವನು ಹೇಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಕೃಷ್ಣೋಹಮಸ್ಮಿ ಅಂತ ಬಂದು ಅವನೇ ಹೇಳ್ಕೊಳ್ತಾನೆ ಕಥಂ ವಾಸುದೇವ ಅವನು ಕೇಳ್ತಾನೆ ಆಶ್ಚರ್ಯದಿಂದ ಅಲ್ಲಯ್ಯ ನಾವಿಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ ಕೃಷ್ಣ ಅದಕ್ಕೆ ಏನ್ ಹೇಳೋದಿಲ್ಲ ನಕ್ಕ ಬಿಡ್ತಾನೆ ಅವನಷ್ಟೇ ನಮ್ಮನ್ನ ಹ್ಯಾ ಗುರುತಿಸ್ದೆ ಕಥಂ ವಯಂ ವಾಸುದೇವ ವಿದಿತಾತ್ಮ ಸರ್ವೇ ನಾವು ಹ್ಯಾಕ್ ಕತ್ತೆ ಹೇಳ್ತೇನೆ ಅವಿರೋದನ್ನ ಇದು ಹೋಗ್ಬಿಟ್ಟಿದೆ ಇಲ್ಲಿ ಮುಂದೆ ಬಂದಾಗ ಆ ಸಂದರ್ಭದಲ್ಲಿ ಯಾಕೆ ಹೀಗಾಯ್ತು ಅನ್ನೋದನ್ನ ನಾನು ಹೇಳ್ತೇನೆ ಈ ಮಧ್ಯೆ ಕಾಶ್ಯಪ ಮುನಿಗಳ ಜೊತೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೇಕು ಅಂತ ಹೇಳಿ ದೃಷ್ಟದ್ಯುಮ್ನ ಉಪಾಯವಾಗಿ ಬಂದಿದ್ದಾನೆ ಅಲ್ಲಿ ಕತ್ತಲೆ ಬೇರೆ ಆಗಿದೆ ಅವರ ಮನೆ ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದ ಇವರಿದ್ದಾರೆ ಏನೋ ಮಾತಾಡ್ತಾ ಇದ್ದಾರೆ ತಿಳ್ಕೊಳ್ಬೇಕು ಇವ್ರು ಯಾರು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಕೆಲಸ ಇಲ್ಲಿ ಹೇಳ್ತಾರೆ ಇವ್ರ ಪಾಪ ಮನಿವಳಿ ಸತಿ ಎಂದು ನಿದ್ರಾಂಗನೆಯ ನೋಕಿದರು ಚೆನ್ನಾಗಿದೆ ಈ ಮಾತು ಹೆಂಡತಿ ಈಗಾಗಲೇ ಮದುವೆ ಆಗಿರೋ ಆಗ್ತಾ ಇರೋಳು ಬರ್ತಾ ಇದ್ದಾಳೆ ಇಲ್ಲೇ ಇದ್ದಾಳೆ ದ್ರೌಪದಿ ಅವಳ ಎದುರಿಗೆ ನಾವು ಮಲಗ್ಬಿಟ್ರೆ ನಿದ್ರಾಂಗನೆ ಆಗ್ತಾಳಲ್ಲ ಅವಳನ್ನು ಒಲದ್ವಿ ಅಂತ ಅವಳು ಸಿಟ್ಟು ಮಾಡ್ಕೊಳ್ತಾಳೆ ಅಂತ ರಾತ್ರಿ ಮಲಗಲೇ ಇಲ್ವ ನಿದ್ರಾಂಗನೆಯ ನೂಕಿದರು ಅಂದ್ರೆ ರಾತ್ರಿ ಎಲ್ಲ ಮಲಗಲಿಲ್ಲ ಅನ್ನೋದಕ್ಕೆ ಅದು ಕುಮಾರವ್ಯಾಸನ ಭಾಷೆ ಅದು ಅವನು ಹೇಳೋದು ಭಾಮಿನಿ ಸಹಿತ ಇವರಿತ್ತಲು ಇರಲು ಪಾಂಚಾಲ ಭೂಪತಿಯ ತನುಜ ದೃಷ್ಟದ್ಯುಮ್ನ ಅಂತ ಅವನ ಹೆಸರು ಬಹಳ ಕಷ್ಟ ಇವನ ಹೆಸರನ್ನು ಉಚ್ಚಾರ ಮಾಡೋದು ದೃಷ್ಟದ್ಯುಮ್ನ ಎಲ್ಲವೂ ಒತ್ತಕ್ಷರಗಳೇನೆ ಪರೀಕ್ಷೆಗೋಸುಗ ಅಲ್ಲ ನಿಜವಾಗಿ ಇವರು ಯಾರು ಬ್ರಾಹ್ಮಣರೇ ಆಗಿದ್ದಿದ್ರೆ ಈ ರೀತಿಯಲ್ಲಿ ಧನುಸೇನೆ ಎತ್ತಿರ್ಬೋದು ಹೋರಾಡಕ್ ಸಾಧ್ಯ ಆಯ್ತಾ ಯಾಕೋ ಅರ್ಥವಾಗ್ತಿಲ್ವಲ್ಲ ಅಂತ ಹೇಳಿ ಕಾಶ್ಯಪ ಗುಡಿ ಪುರೋಹಿತರ ಜೊತೆಯಲ್ಲಿ ಇಲ್ಲಿ ಬಂದು ಅವಿಸ್ಕೊಂಡು ಕೂತ್ಕೊಂಡ ಕೇಳಿದ ನನಿತು ಮಾತೆಲ್ಲವನು ಮರೆಯಲಿ ನಿಂದು ರಜನಿಯಲ್ಲಿ ರಜನಿ ಅಂದ್ರೆ ಆ ಕತ್ತಲೆಯಲ್ಲಿ ಆ ರಾತ್ರಿಯಲ್ಲಿ ಇವರು ಹೇಳ್ತಾ ಇದ್ದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಎಲ್ಲೂ ಅವನಿಗೆ ಅದರ ಸುಳಿವು ಸಿಕ್ಕಲಿಲ್ಲ ಬಹುಶಃ ಸರಿಯಾಗಿ ಕೂತಿದ್ರೆ ಅವನು ಅರ್ಜುನ ಅಂತ ಹೇಳ್ತಾ ಇದ್ದಿದ್ದು ಮಾತು ಸಿಗ್ತಾ ಇತ್ತೇನೋ ಅದು ಹೊರಗಡೆ ಕೂತಿದ್ದಾರೆ ಇವರು ಏನೋ ಮಾತಾಡ್ತಾ ಇದ್ದಾರೆ ಬಿಲ್ಲು ಬಾಣ ಆನೆ ಕುದುರೆ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಗೊತ್ತಾಗಲಿಲ್ಲ ಅವನಿಗೆ ಅಂದ್ರೆ ಈ ಪ್ರಸಂಗದಲ್ಲಿ ಶ್ರೀಕೃಷ್ಣನನ್ನ ಅವನು ಕೈಬಿಟ್ಟಿದ್ದಾನೆ ದೃಷ್ಟದ್ಯುಮ್ನ ಬಂದು ಇಲ್ಲಿ ಏನ್ ನಡೀತಾ ಇದೆ ಇವರು ಯಾರು ಅನ್ನೋದರ ಪರೀಕ್ಷೆಗೆ ಬಂದಿದ್ದಾನೆ ಅದು ಸ್ಪಷ್ಟವಾಗೋದಿಲ್ಲ ಅಂತೂ ಒಟ್ಟಿನಲ್ಲಿ ಇವರು ಬ್ರಾಹ್ಮಣರು ಇರಲಿಕ್ಕಿಲ್ಲ ಎಂಬ ಒಂದು ಕಲ್ಪನೆ ಅವನಿಗೆ ಬರ್ತದೆ.